ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಈಗ 4ನೇ ತಾರೀಕಿಂದ ಶುರುವಾಯಿತು ಅಂತ ಕಾಣುತ್ತೆ ರಂಜಾನು, ರೋಜಾ 3ನೇ ತಾರೀಕಿಂದ, ಅದು ಯುಗಾದಿ ಆದ ನೆಕ್ಸ್ಟ್ ಡೇಯಿಂದ ಎಲ್ಲ ರೋಜಾ ಆಚರಿಸಿ ಉಪವಾಸ ಇರ್ತೀರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಅದು ನಮ್ಮ ಕೈಲಂತೂ ಆಗಲ್ಲ, ಅದು ದೈವ ಶಕ್ತಿ ನಿಮಗೆ ಮೊದಲಿಂದ ಪ್ರಾಕ್ಟೀಸು ಸಹಿಸಿಕೊಂಡು ಸಾಯಂಕಾಲ ಕತ್ಲಾದ ಮೇಲೆ 7-7:30 ಮೇಲೆ ಊಟ ಮಾಡೋದು ಅದು ಒಳ್ಳೆಯದು. ಉಪವಾಸ ಅಂತಿದೆಯಲ್ಲ, ಅದು ವಾರಕ್ಕೊಂದು ಸಾರಿ ಇಲ್ಲ ತಿಂಗಳಿಗೊಂದು ಸಾರಿ ಬಿಟ್ಟರೆ ಡೈಜೆಷನ್ಗೆಲ್ಲ ಒಳ್ಳೆಯದದು. ಅದು ನೋಡಿ ಆಗಲೇ ಮಾಡಿದ್ದಾರೆ ಕುರಾನಲ್ಲಿ, ಅದು ಹೇಳಿರೋದು. ಅದು ಎಲ್ಲರೂ ಫಾಲೋ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಈಗ ಒಂದು ನಾನು ಇಲ್ಲಿ ಮುಳಿಬಾಗಿಲು ಕ್ಷೇತ್ರದಲ್ಲಿ ನೋಡಿದ್ದಂದರೆ ಈ ಬಾಂಧವ್ಯ, ನಮ್ಮಲ್ಲಿರೋ ಪ್ರೀತಿ ವಿಶ್ವಾಸ, ಜಾತಿ ಧರ್ಮ ಎಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ಸಹಬಾಳ್ವೆಯಿಂದ ಒಗ್ಗಟ್ಟಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಬದುಕಿದ್ದೀವಿ, ಇಲ್ಲಿ ಬಾಳ್ತಾ ಇದ್ದೀವಿ. ಈಗ ನಾವು ಏನು ಕೇಳ್ಕೊಂಡು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಸರ್ಟಿಫಿಕೇಟ್ ಹಾಕ್ಕೊಂಡು ಯಾರು ಹುಟ್ಟಿರಲ್ಲ. ನಾವು ಹಿಂದೂ ಆಗಬೇಕು, ನಾವು ಮುಸ್ಲಿಂ ಆಗಬೇಕು, ನಾವು ಕ್ರೈಸ್ತ ಆಗಬೇಕು, ಜೈನ ಆಗಬೇಕು ಅಂತ ದೇವರು ಕೊಟ್ಟ ಒಂದು ವರ, ನಮ್ಮ ತಾಯಿ ಹೊಟ್ಟೆಯಲ್ಲಿ ನಾವೆಲ್ಲ ಬಂದಿದ್ದು ಅದನ್ನು ತಿಳ್ಕೋಬೇಕು ಅಲ್ವಾ. ಅದು ಧರ್ಮನ ಫಾಲೋ ಮಾಡೋದು ಅದು ನಮ್ಮ ಧರ್ಮ, ಅದು ಬಂದಿದ್ದೇ ಅದು ಅವ್ರ ಧರ್ಮಕ್ಕೆ ಆದ್ಯತೆ ಅವರು ಕೊಡಲೇಬೇಕು. ಇದು ನಮ್ಮ ಭಾರತ ದೇಶದಲ್ಲಿದ್ದಾಗ ನಾವೆಲ್ಲ ಒಂದೇ ಎಲ್ಲ ಭಾರತೀಯರು, ಅದನ್ನು ಮರಿಬಾರ್ದು ನಾವು ಭಾರತೀಯರು. ಈಗ ನೋಡಿ ನನಗೆ ಸಂತೋಷ ಆಯಿತು, ನಮ್ಮ ಹುಸೇನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಆಮೇಲೆ ಎಲ್ಲರಿಗೂ ಒಂದೊಂದು ಓಬಳಿ ಹೆಡ್ ಕ್ವಾರ್ಟರ್ ಒಂದು ಅಲ್ಲಿ ಪಂಚಾಯತ್ ವೈಸು ಅಧ್ಯಕ್ಷರು ಮಾಡಿದ್ದಾರೆ. ಅಂದರೆ ಅವ್ರದ್ದು ಕರ್ನಾಟಕ ರಾಜ್ಯದ ಪರವಾಗಿ ಎಷ್ಟು ಅವ್ರಿಗೆ ಇದ್ದಿದ್ದೇವೆ ನೋಡಿ, ಅಭಿರುಚಿ ಕಾಳಜಿ ಅಲ್ವಾ, ಅದು ಅಪ್ರಿಷಿಯೇಟ್ ಮಾಡಬೇಕು. ನನಗೆ ಆಶ್ಚರ್ಯ ಆಯಿತು, ಅದೇ ಕೇಳಿದೆ ಯಾಕಪ್ಪ ನೀನು ಇಲ್ಲ ಸರ್, ನನ್ನ ಇಂಟ್ರೆಸ್ಟು ನನ್ನ ಹುಡುಗರನ್ನು ತಯಾರು ಮಾಡ್ಕೊಂಡಿದ್ದೀನಿ, ನಮ್ಮ ರಾಜ್ಯದ ಹಿತಾಸಕ್ತಿ ನಾನು ಕಾಪಾಡಬೇಕು, ನಮ್ಮ ರಾಜ್ಯ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಮಣ್ಣು, ಅದು ಅವ್ರು ಹೇಳಿದ್ದು ನನಗೆ. ಸೊ ಹಾಗಾಗಿ ಇವ್ರಿಗೆ ಇನ್ನೂ ಭವಿಷ್ಯ ಇದೆ ನೋಡಿ. ಇವತ್ತು ಇಫ್ತಿಯಾರ್ಗೆ ನನ್ನ ಕರೆದು ಅಲ್ಲಿ ಒಂದು ಭೋಜನ ಕೂಟದಲ್ಲಿ ಭಾಗವಹಿಸ್ಬೇಕು, ನೀವು ಬರಬೇಕು ನಮ್ಮ ಜೊತೆಯಲ್ಲಿ, ನಮಗೆ ಆಶೀರ್ವಾದ ಮಾಡಬೇಕು, ಮಾರ್ಗದರ್ಶನ ಮಾಡಬೇಕು ಅಂತ ಕರೆದಾಗ ನಾನು ಏಕಾಏಕಿ ಒಪ್ಕೊಂಬಿಟ್ಟೆ. ಇವತ್ತು ನನ್ನ ಕಾರ್ಯಕ್ರಮಗಳು 6 ಗಂಟೆವರೆಗೂ ನಡೀತಾನೆ ಇತ್ತು. ಕೊನೆಗೆ ನೋಡಪ್ಪ ನಾನು ಹೋಗ್ಬೇಕು ಅಂತಿದ್ದಾಗ ಇವರು 7:20 ಬನ್ನಿ ಅಂದರು. ಅದೇ ಥರ ಟೈಮ್ ಸ್ವಲ್ಪ ಅಲ್ಲಿ ಪಾಸ್ ಮಾಡಿಕೊಂಡು ನಾನು ಫಾರ್ಮ್ ಹೌಸಲ್ಲಿ ಬಂದಿದ್ದೀನಿ. ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಯಿತು, ಒಳ್ಳೆಯ ಸ್ವಾಗತ ಬಂದ ತಕ್ಷಣ ಸ್ವಾಗತನೂ ಮಾಡಿದ್ದೀರಾ. ಇದೇ ಥರ ಜನಗಳು ನೀವು ನೋಡಿ, ಒಂದು ಜೀವನ ಅಂದರೆ ಸಿಹಿ ಕಹಿ ಎಲ್ಲ ಇರ್ತದೆ. ಹೀಗಾಗಿ ಹಬ್ಬದಲ್ಲಿ ನಾವು ಎರಡೂ ತಿಂತೀವಿ, ಸಿಹಿನೂ ತಿಂತೀವಿ ಕಹಿನೂ ತಿಂತೀವಿ, ಬೇವು ಬೆಲ್ಲ. ಯಾಕಂದರೆ ಮನುಷ್ಯನಿಗೆ ಎಲ್ಲ ಯಾವತ್ತೂ ಸುಖವಾಗಿರೋಕ್ಕೆ ದೇವರು ಬಿಡಲ್ಲ, ಏನಾದರೂ ಒಂದು ಕಷ್ಟ ಕೊಡ್ತಾರೆ. ಎಲ್ಲರಿಗೂ ಐಶ್ವರ್ಯ ಇದ್ದರೆ ಅವ್ರಿಗೇನೋ ಒಂದು ಕೊರತೆ, ಒಂದು ಆರೋಗ್ಯ ಚೆನ್ನಾಗಿರೋ, ಇನ್ನೇನೋ ಮಕ್ಕಳಿರಲ್ವೋ, ಏನೋ ಒಂದು ಕೊರತೆ ದೇವ್ರು ಕೊಟ್ಟಿರ್ತಾನೆ. ಅದು ಎಲ್ಲರೂ ದುಡ್ಡಿರೋರೆಲ್ಲ ಚೆನ್ನಾಗಿರ್ತಾನೆ ತಿಳ್ಕೊಬೇಡಿ. ಬಡವರಷ್ಟು ಆರೋಗ್ಯವಂತ, ಬಡವರಷ್ಟು ಏನು ಯೋಚನೆ ಇಲ್ಲದೆ ಇರೋವಂಥವ್ರು ಪುಣ್ಯಾತ್ಮರು ಸಾಹುಕಾರ ಇರಲ್ಲ ತಿಳ್ಕೊಳ್ಳಿ. ನೀವು ಅಂದ್ಕೋಬೋದಷ್ಟು ಅದು ದುಡ್ಡಿದೆ ಜೋರಾಗಿದ್ದಾರೆ ಅಂತ. ಭಾಳ ಕಷ್ಟದಲ್ಲಿರ್ತಾರೆ ಅವರು, ಭಾಳ ನೋವಿಂದ ಇರ್ತಾರೆ, ತೀರಾ ಕಡುಬಡವರು ಆವತ್ತಿಂದ ಆವತ್ತೇ ಜೀವನ ಮಾಡ್ತಾ ಇರ್ತಾರೆ. ಅದರಿಂದ ದೇವರು ಎಲ್ಲರೂ ಎಲ್ಲರಿಗೂ ಒಂದೇ ಹೃದಯ, ಒಂದೇ ಉಸಿರು, ಗಾಳಿ, ಮಳೆ ಎಲ್ಲರಿಗೂ ಒಂದೇ. ನಿಮಗೆ ಬೇರೆ ಇದು ಆಮ್ಲಜನಕ ಕೊಡಲ್ಲ, ಅದೇ ಗಾಳಿಯಲ್ಲಿ ಉಸಾಡಬೇಕು, ಅದೇ ನೀರು ಕುಡಿಬೇಕು, ಎಲ್ಲ ಒಂದೇ. ಎಲ್ಲರ ಮೈಲೂ ಬ್ಲಡ್ಡೇ ಇರೋದು ಅಂತ ಹೇಳ್ತಾ ನೀವು ಹಿಂಗೇನೆ ಒಟ್ಟಿಗೆ ಒಗ್ಗಟ್ಟಾಗಿರಬೇಕು, ಬಾಳಬೇಕು. ಹಿಂದೂ ಮುಸ್ಲಿಮ್ ನಾವೆಲ್ಲ ಅಣ್ಣ ತಮ್ಮಂದ್ರ ಹಿಂಗೆ ಬದುಕಬೇಕು. ಅದನ್ನು ನೀವು ಇಟ್ಕೊಂಡಿದ್ದು ಪಾಲನೆನೋ ಮಾಡ್ತಾ ಇದ್ದೆ, ನಾನು ಗಮನಿಸ್ತಾ ಇದ್ದೀನಿ. ನನ್ನ ಕಡೆಯಿಂದ ಈ ಸಮುದಾಯಕ್ಕೆ ಏನಾಗಬೇಕು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಇದರಲ್ಲಿ ಅಸೆಂಬ್ಲಿಯಲ್ಲೂ ಮಾತಾಡಿದ್ದೀನಿ, ಎಲ್ಲ ವರ್ಕ್ ಬೋರ್ಡ್ಗೆ ಕಾಂಪೌಂಡ್ ಹಾಕ್ಸ್ಬೇಕು, ನಮ್ಮ ದರ್ಗಾ ರಿಪೇರಿ ಮಾಡಬೇಕು, ಆಮೇಲೆ ಮಸೀದಿಗಳಿಗೆ ರಿಪೇರಿ ಮಾಡಬೇಕು, ಆಮೇಲೆ ಲೋನ್ಗಳು ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಪ್ರೈಮ್ ಮಿನಿಸ್ಟರ್ದ ಅದಕ್ಕೆ ಲೋನ್ ಕೊಡಬೇಕು, ಜೀವನೋಪಾಯಕ್ಕೆ ಅವರಿಗೆ ಮೈನಾರಿಟೀಸ್ಗೆ ಆದ್ಯತೆಯ ಮೇಲೆ ಲೋನ್ಗಳೆಲ್ಲ ವಿತರಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಪಟ್ಟಿ ಕೊಡಿ ಅಂತ ಹೇಳಿದ್ದಾರೆ, ಪಟ್ಟಿ ತಯಾರು ಮಾಡ್ತಾ ಇದ್ದೀನಿ. ಅವ್ರು ನಾನೇ ಸ್ವತಃ ಕೊಟ್ಟು ಎಷ್ಟು ಅನುದಾನ ಬರುತ್ತೆ ಅದನ್ನೆಲ್ಲ ವಿತರಣೆ ಮಾಡಿ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಇಲ್ಲಿನ ಮುಸ್ಲಿಂ ಬಾಂಧವರು ಇದ್ದಾರೆ, ಈವನ್ ತೈಲೂರಲ್ಲೂ ಕೇಳ್ತಾ ಇದ್ದಾರೆ, ಅಲ್ಲಿ ದರ್ಗಾ ರಿಪೇರಿ ಮಾಡಿಕೊಡಿ, ಕಾಂಪೌಂಡ್ ಹಾಕ್ಕೊಡಿ ಅಂತ ಎಲ್ಲ ಕಡೆಯೂ. ಇಲ್ಲಿ ನಂಗ್ಲಿ ಎಲ್ಲೆಲ್ಲಿದೆ ಮುಖ್ಯವಾದ ದೇಶ ಜಾಗ ಅವೆಲ್ಲ ಇಂಪ್ರೂವ್ ಮಾಡ್ತೀನಿ ಅಂತ ನಿಮ್ಗೆ ಭರವಸೆ ಕೊಡ್ತಾ ನಾನು ಇಲ್ಲಿ ಕರೆಸಿ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ನಾನು ಭಾಗವಹಿಸೋಕ್ಕೆ ನೀವು ನನಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲ ವಂಶಿ ನನ್ನ ಮಾತು ಮುಗಿಸ್ತೀನಿ. ಎಂಎಲ್ಎ ನಾಗೇಶ್ವರ ಅವರಿಗೆ.